ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟಿ ಕಾಂಗ್ರೆಸ್ ಇಂದ ಪ್ರಸನ್ನಗೌಡ ಜೆಡಿಎಸ್ ಜೆಡಿಎಸ್ ಎಚ್ ಡಿ ಕುಮಾರ್ ಸ್ವಾಮಿ ಡಿ ಕೆ ಶಿವಕುಮಾರ್ ಬಾವ ಶರತ್ ರಚಂದ್ರ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಾಲ್ಕು ಜನ ಅಭ್ಯರ್ಥಿಗಳು ಮೇಲ್ನೋಟಕ್ಕೆ ಪ್ರಬಲವಾಗಿ ಅಂತ ಸುಮ್ ಪ್ರಬಲ ಅಂತ ಅಂತಾಗುತ್ತೆ ನಾಲ್ಕು ಜನ ನಮ್ಮ ಹೆಸರು ಹೇಳಿದ್ರು ಇಲ್ಲಿ ಫೈಟ್ ಬಿಟ್ವೀನ್ ಎಚ್ ಡಿ ಕುಮಾರಸ್ವಾಮಿ ಯೋಗೇಶ್ವರ್ ನೈನ್ಟಿ ನೈನ್ ಅಲ್ಲಿ ಟಿ ವಿ ಗುರ್ತಲ್ ಗೆದ್ರು ಅನ್ಕೋತೀನಿ ಇಂಡಿಪೆಂಡೆಂಟ್ ಆಗಿ ಚುನಾವಣೆ ಗೆದ್ರು ಪಕ್ಷೇತರ ಅಭ್ಯರ್ಥಿ ಹೌದು ಎರಡ್ ಸಾವಿರದ ನಾಲ್ಕು ಕಾಂಗ್ರೆಸ್ ಇಂದ ಗೆದ್ರು ಎಂಟು ಕಾಂಗ್ರೆಸ್ ಇಂದ ಗೆದ್ರು ಮೂರ್ ಸಾವಿರ ಗೆದ್ದಾಗ್ಲೇ ಮಿನಿಸ್ಟರ್ ಆಗ್ಬೇಕು ಅನ್ನೋ ಹಂಬಲ ಹಸಿವು ಆಪರೇಷನ್ ಕಂಬಳ ಬೈ ಎಲೆಕ್ಷನ್ ಅಶ್ವತ್ ವಿರುದ್ಧ ಸೋತರು ಮತ್ತೆ ಆಪರೇಷನ್ ಬೈ ಎಲೆಕ್ಷನ್ ಆಗಿತ್ತಲ್ಲ ಅಲ್ಲಿ ಗೆದ್ದ ಶ್ವತ್ನ ಆಪರೇಷನ್ ಮಾಡುದು ರಿ ಆಪರೇಷನ್ ಮತ್ ಮನುಷ್ಯ ಗೆತ್ಕೊಂಡ್ ಬಿಜೆಪಿ ಆಗಿ ನೀರ್ ಗೀರ್ ಏನ್ ಬೇಕು ಪೈಪ್ ಬಿಪಕ್ಕೆಲ್ಲ ಮಾಡಿ ಕೆಲಸ ಮಾಡಿಸ್ಕೊಂಡು ಆಧುನಿಕ ಇರತಾ ಅಂತ ನಮ್ ಪಕ್ಕದಲ್ಲಿ ಮದ್ದೂರು ಈ ಚನ್ನಪಟ್ಟಣ ಒಣಗೋಗಿರೋದು ಆ ನಮ್ಮ ಮುದ್ಗೆ ನಮ್ಮ ಮಜ್ಜೀರ್ ಮುದ್ಗೆರೆ ಅಂತ ಹೇಳಲ್ಲ ಕೊಲ್ಲೂರ್ ಮುದ್ಗೆರೆ ಆ ಕೆಂಗಟ್ಟೆ ಏನ್ ಬರ್ತದೆ ಒಣಗೋಗಿರೋದು ಯಾವಾಗ ಅಲ್ಲೆಲ್ಲ ಮತ್ತೆ ನಿಮ್ಗೆ ಮಂಕುದ್ ಕೆರೆ ಎಲ್ಲಾ ಕೆರೆಗಳು ನೀರ್ ತುಂಬಿಟ್ಟು ಸ್ವಲ್ಪ ಮಾಡಿದ್ರು ಏನ್ ಪ್ರಶ್ನೆ ನಾನು ಮನೆ ಹೋಗಿ ಎಂಟ್ರೂ ದೇವೇಗೌಡ ಬ್ಯಾರೇಜ್ ಕಟ್ಟಿದ ನೀರ್ ತಂದದ್ದು ಅಂದೆ ಯಾರು ನಿಮ್ಗೆ ಹೇಳದ್ ಕಟ್ಟಿದ್ದು ಅಂತ ಅವ್ರು ಕಟ್ಟಲಿಲ್ಲ ಅವ್ರ ಹೆಸರಿಟ್ಟಿದ ಅವ್ರು ಕಟ್ಟೋರ್ ಏನ್ ಅದು ರಾಂಗ್ ಅದು ಅಂತಂದ್ರು ಈಗ ಈಗ ಹೋಗ್ತಾರೆ ಮನ್ಮನೆ ಫೆಬ್ರವರಿ ಫಸ್ಟ್ ಇಂದ ಪಾದಯಾತ್ರೆ ಶುರುವಾಗಿದೆ ಈ ತಿಂಗಳ ಅಂತ್ಯಕ್ಕೆ ಎಂಡ್ ಆಗುತ್ತೆ ಪ್ರತಿ ಹೋಗಿ ಕಾಯಂಗೆ ಯಾರ ಬೋ ಯಾರಿಂದ ಕಾರಣ ತಿಂಗಳದು ನಾನ್ ನೀರ್ ಕೊಟ್ಟಿದ್ಕಲ್ರಯ ಕೆಲ್ಸ ಆಗಿತ್ತು ವಿಷ ಕೊಡ್ಬೇಡ್ರಯ್ಯ ಕಳೆದ ಬಾರಿ ಏನು ಗೊತ್ತಾ ಬರೀ ದೊಡ್ಡ ದೊಡ್ಡ ಶೋ ಮಾಡ್ಬಿಟ್ಟು ಕಾರ್ಯಕ್ರಮ ಐ ಕೊಟ್ಟಿಲ್ವಾ ಓಟ್ ಹಾಕ್ತಾರೆ ಅಂತ ಹೋಗ್ರು ತಿರ್ಕೊಂಡು ಮನೆ ಬಾಗ್ಲಿಗೆ ಹೋಗ್ ಕೇಳ್ತಾವ್ರೆ ಮತ ಭಿಕ್ಷೆಯನ್ನ ಬೇಡ್ತಾವ್ರೆ ನಡೀತಾ ಇದೆ ನನ್ನ ಸಾಧನೆ ನನ್ನ ಶ್ರಮ ನನ್ನ ಹೋರಾಟ ಸ್ವಾಭಿಮಾನ ಸಂಕಲ್ಪ ನಡಿಗೆ ಗೆಲುವಿನ ಕಡೆಗೆ ಅಂತ ಹೋಗ್ತಾ ಇದೆ ಬಟ್ ಒಂದ್ ವಿಷಯ ಗೊತ್ತಿರ್ಲಿ ಕುಮಾರಸ್ವಾಮಿ ಏನ್ ನಲವತ್ತೈದು ಸಾವಿರ ಲೀಡಲ್ ಗೆದ್ದಿರಲ್ಲ ಇಪ್ಪತ್ತೊಂದು ಸಾವಿರ ಅಂತ ಗೆದ್ದಿದ್ರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ರೇವಣ್ಣ ಬಂದಿಲ್ಲ ಅಂದ್ರೆ ಕುರುಬ್ ರೋಟು ಯೋಗೇಶ್ವರ್ ಮೂವ್ ಆಗಿರೋದು ಒಂದಷ್ಟು ಮುಸ್ಲಿಂ ಓಟು ಕುಮಾರ ಹೋಗಿರೋದು ಹೋಗಿರೋದು ರೇವಣ್ಣ ಬರ್ಲಾಗ ಒಂದಷ್ಟು ವ್ಯತ್ಯಾಸ ಆಯ್ತು ಆದ್ರೂ ಕೂಡ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಏನ್ ಚೇಂಜಸ್ ಆಗ್ತಿರ್ಲಿಲ್ಲ ಬಟ್ ಈ ಬಾರಿ ಗೊತ್ತವ್ರಿಗೆ ಮುಸ್ಲಿಮ್ಸ್ ಒಂದ್ ಓಟ್ ಅಯ್ಯಪ್ಪ ಇವತ್ತೇ ಯೋಗೇಶ್ವರ್ ಕಾಂಗ್ರೆಸ್ ಹೋದ್ರೆ ಒಂದ ಇಪ್ಪತ್ತ್ ಮೂವತ್ತು ಸಾವಿರ ಲೀಡಲ್ ಈಗ್ಲೂ ಅಂತ ಜನ ಹೇಳ್ತಾರೆ ಕಾಂಗ್ರೆಸ್ ಹೇಳ್ತಾರೆ ಯಾಕೆಂದ್ರೆ ಮುಸ್ಲಿಮ್ಸ್ ಎಲ್ಲ ಸೈಡ್ ಓಟ್ ಆಗ್ತಾರೆ ಹೌದು ಯೋಗೇಶ್ವರ್ ಕಾಂಗ್ರೆಸ್ ಬಂದ್ರೆ ಈಗ್ಲೂ ಇಪ್ಪತ್ತ್ ಮೂವತ್ ಸಾವಿರ ಲೀಡರ್ ಕುಮಾರಸ್ವಾಮಿ ವಿರುದ್ಧ ವಿನ್ ಅಂತಾನೆ ಹೇಳ್ತಾರೆ ಜನ ಜನ ಈತ ಹೋಗಕ್ ರೆಡಿ ಇಲ್ಲ ಬಿಜೆಪಿ ಯಾವ ಪಾದಯಾತ್ರೆ ಮೊದಲು ಒಂದ್ ವಾರ ಮಾಡ್ಬೋದೇನೋ ಒಂದ್ ಹತ್ ದಿನ ಮಾಡಬಹುದು ಹದಿನೈದು ದಿನ ಮಾಡಬಹುದೇ ಒಂದ್ ಬಟ್ ಟ್ರೆಂಡ್ ಚೇಂಜ್ ಆಗಿದೆ ಪ್ರತಿ ಮನೆ 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 ಒಳಗೆ ಮನೆ ಬಾಗ್ಲಿಗೆ ಹೋಗಿ ಕುತ್ಕೊಂಡ್ ಓಟ್ ಕೇಳ್ತಾರ ಕುಮಾರಸ್ವಾಮಿ ಪಂಚರತ್ನ ಯಾತ್ರೆ ತೊಂಬತ್ ದಿನ ತೊಂಬತ್ತು ದಿನ ಎಲ್ಲಾ ಯಾತ್ರೆಯನ್ನ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೋಗಿದ್ದಾರೆ ಯೋಗೇಶ್ವರು ಆಗ್ಲಿ ಎಂ ಎಲ್ ಎ ಎರಡನೇದೇನು ಕುಮಾರಸ್ವಾಮಿ ಜಿಲ್ಲೆಯವರಲ್ಲ ಕುಮಾರಸ್ವಾಮಿ ಕೇತಗಾನ ಹಳ್ಳಿಯಲ್ಲೇ ನಾನು ಇರ್ತೀನಿ ಅಂತ ಇದೀನಲ್ಲ ನಮ್ಮೂರ್ ಯಾವ್ದು ಮದ್ದೂರು ನಾನು ಬೆಂಗಳೂರಲ್ಲಿ ಅಂದ್ರೆ ಜನ ಒಪ್ತೀರಾ ಅಲ್ಲ ಈಗ ಕೇತಗಾನ ಮನೆ ಮಾಡ್ಕೊಂಡು ಅಲ್ಲೇ ತೋಟ ಎಲ್ಲ ಮಾಡ್ತಿಲ್ವಾ ಅಲ್ಲೇ ಪಕ್ಷದ ಆಗುವ ಕೂಡ ಅಲ್ಲೇ ಆಗ್ತವೆ ಈಗ ಈಗ ಅವೆಲ್ಲ ಬೇಡ ನಾನು ಮಂಡ್ಯದವನು ನಾನು ಮನೆ ಕಟ್ಕೊಂಡಿದ್ದೀನಿ ಒಂದು ಸೈಟ್ ಗಿಟ್ ಮಾಡ್ಕೊಂಡು ಜೋರಾಗಿದ್ದೀನಿ ದಿಮಾಕಲ್ ಇದೀನಿ ಅಂದ್ರೆ ಇದು ನಮ್ಮೂರು ಮಂಡ್ಯಾನ ಬೆಂಗಳೂರ ಎರಡು ಹೇಳ್ಬೋದು ಸಮಸ್ಯೆ ಇಲ್ಲ ನನ್ನ ವಿಚಾರ ಬೇಟ್ ಬಟ್ ಕುಮಾರ ಬಹಳ ಬಾಳ ದೀರ್ಘಕಾಲದಿಂದ ಬಂದು ತೋಟ ಗೀಟ ಮಾಡ್ಕೊಂಡ್ ಹೋಗ್ತಾವೆ ಆದ್ರ ಆ ಕ್ಲೈಮ್ ಮಾಡೋದು ಹ್ಮ್ ಒಟ್ಟಿದ್ರೆ ನಿಖಿಲ್ ಕುಮಾರ ಸ್ವಾಮಿ ಮಾತಾಡ್ತಿದ್ರು ನಾವ್ ವರ್ಗನವರು ಅನ್ನೋ ತರ ಎಲ್ಲ ಟ್ರೀಟ್ ಮಾಡ್ತಿದಾರೆ ಸೊ ಸಾಕಷ್ಟು ದಶಕಗಳಿಂದ ರಾಜಕಾರಣ ಮಾಡ್ತಿದೀವಿ ಇಲ್ಲೇ ನಾವು ಅಂದ್ರೆ ಇಲ್ಲೇ ಹುಟ್ಟೂರು ನಾವು ಮಣ್ಣಾದ್ರೆ ಆಸಂಗಿ ನಮ್ಮ ದೇಹವನ್ನ ಇದೇ ಕೇತಗಾಣಲಿ ನಮ್ಮನ್ನ ಮಾಡ್ತಾರೆ ನೆಕ್ಸ್ಟ್ ಜನರೇಷನ್ ಕನ್ವರ್ಟ್ ಆಗ್ಬಹುದೇನೋ ಬಟ್ ಅಂದ್ರೆ ಲೈಕ್ ಅಂದ್ರೆ ಬೇರೆ ಜನ ಅಮ್ಮ ಇದು ಇವತ್ತು ಮೂಲ ಅಂದಾಗ ಯಾರು ಕುಮಾರಸ್ವಾಮಿ ದಾಗ ಆಸನ ಅಂತ ಹೇಳ್ತಾರೆ ಬಟ್ ರಾಜಕೀಯ ಪುಣ್ಯ ಭೂಮಿ ಹುಟ್ಟೂರು ಆಸನ ಇರ್ಬೋದೇನು ಹರದನಹಳ್ಳಿ ಹೌದು ರಾಜಕೀಯ ಕರ್ಮಭೂಮಿ ಯಾವುದು ಅಂದ್ರೆ ಅದು ರಾಮನಗರ ಡೆಫಿನೆಟ್ಲಿ ಆದರೆ ಇವ್ರಿಗೆ ಎರಡವೇ ಹುಟ್ಟೂರು ಒಂದು ಕರ್ಮಭೂಮಿ ಒಂದು ಕುಮಾರಸ್ವಾಮಿ ಅವ್ರಿಗೆ ಎರಡಿದೆ ಯೋಗೇಶ್ವರ್ಗ ಒಂದೇ ಚನ್ಪಟ್ಟಣ ಒಟ್ಟೂರು ಅದೇ ಕರ್ಮಭೂಮಿನ ಅದೇ ಅಂದ್ರೆ ಚರ್ಚೆ ಚರ್ಚೆ ಇಲ್ಲಿ ನಾವು ಮೊನ್ನೆ ಕೂಡ ಒಂದಷ್ಟು ರಿಪೋರ್ಟ್ ಏನು ಅಂದ್ರೆ ಈತ ಎರಡು ತಿಂಗಳೇನು ಓಡಾಡವಲ್ಲ ಯೋಗೇಶ್ವರ್ ಈಗ ಕುಮಾರಸ್ವಾಮಿ ಅವ್ರಿಗಿಂತ ಒಂದಷ್ಟು ಮುನ್ನಡಿಯನ್ನ ಕಾಯ್ದುಕೊಂಡಿದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಸ್ವಲ್ಪ ಸಿಪಿ ಯೋಗೇಶ್ವರ್ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆದ್ರೆ ಕುಮಾರಣ್ಣ ಬಂದು ಕರೆಕ್ಟ್ ವಾರ ಒಂದ್ವಾರ ಟರ್ನ್ ಮಾಡ್ಬೋದು ಮಾಡಬಹುದು ಮತ್ತೆ ಜೆಡಿ ಕುಮಾರ್ ಸ್ವಾಮಿ ಕಡೆ ಬಟ್ ಸುಮ್ಮನೆ ಬಂದು ರೋಡ್ ಶೋ ಮಾಡಿ ಚನ್ನಪಟ್ಟಣ ಮೇನ್ ರೋಡ್ ಅಲ್ಲಿ ರೋಡ್ ಶೋ ಮಾಡಿ ಒಂದಷ್ಟ ರೋಡ್ ಶೋ ಮಾಡುದ್ರು ಆಗಲ್ಲ ಹ್ಮ್ ಕುಮಾರಸ್ವಾಮಿ ಪ್ರತಿ ಹಳ್ಳಿಗಳಿಗೆ ಬೀದಿ ಬೀದಿಗೆ ಹೋಗೋ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಚನ್ನಪಟ್ಟಣದ ಪ್ರತಿ ಹಳ್ಳಿಗಳಿಗೆ ಸರ್ಕಲ್ಗೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದ್ರು ಜನ ಓಟ್ ಹಾಕ್ತಾರೆ ಬರ್ಬೇಕು ಅದಕ್ಕೆ ಒಂದ್ ವಾರದ ಮೇಲೆ ಬೇಕಲ್ಲ ಒಂದ್ ಒಂದ್ ವಾರ ವಾರ ಆಗುತ್ತೆ ಬೇಕು ಈಗ ಸಿಪಿ ಯೋಗೇಶ್ವರ್ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗಿಂತ ಇಪ್ಪತ್ತಾರನೇ ತಾರೀಕು ಎರಡನೇ ದಿನ ಒಂದ್ ಆಗ್ಬಿಡ್ತು ಮಧ್ಯ ಕುಮಾರಣ್ಣ ಚನ್ನಪಟ್ಟಣದಲ್ಲಿ ಅಷ್ಟೇ ಅಲ್ಲ ಮಂಡ್ಯದಲ್ಲೂ ನಿಲ್ತಾರಂತೆ ಇದೆ ಒಂದಷ್ಟು ಸುದ್ದಿ ಇಲ್ಲೆಲ್ಲ ಬಂದ್ಮೇಲೆ ಏ ಅಂಗಾರ ಕಂಡ್ರೆ ಮಂಡ್ಯದಲ್ಲಿ ಹಿಂಗಿದ್ರೆ ಗೆಲ್ಸರ್ ಇಲ್ಲಿ ಯೋಗೇಶ್ವರ್ ಗೆಲ್ಸಳೋ ಚರ್ಚೆ ಕೂಡ ಆಗ್ತಿದೆ ಚನ್ಪಟ್ನ ಚರ್ಚೆ ಆಗ್ತಿದೆ ಬಟ್ ಅಧಿಕೃತವಾಗಿ ಮಾಡಿಲ್ಲ ಕುಮಾರಸ್ವಾಮಿ ಅವ್ರು ಮಂಡ್ಯ ಆದವರು ಕೂಡ ಒಂದಷ್ಟು ಕುಮಾರಣ್ಣ ಇಲ್ಲಿಗೆ ಬರ್ಲಿ ಅಂತ ಒಂದ್ ಸುದ್ದಿಗಳ ಹಿನ್ನೆಲೆ ಕುಮಾರಣ್ಣ ಅಲ್ಲಿ ಗೆದ್ಕತ್ತರ ಇಲ್ಲ ನಾವು ಅಂತ ಚರ್ಚೆಗಳು ಇವೆಲ್ಲ ಏನಾಗುತ್ತೆ ಪಾಸಿಟಿವ್ ಇಂದ ಒಂದಷ್ಟು ನೆಗೆಟಿವ್ ಆಗುತ್ತೆ ಈಗಲೂ ಕುಮಾರಸ್ವಾಮಿ ಏನು ಯೋಗೇಶ್ವರ್ ಮುನ್ನಡೆ ಇದೆ ಅಂತ ನಾವು ರಿಪೋರ್ಟ್ ಏನ್ ಹೇಳ್ತಿದೀವಲ್ಲ ಕುಮಾರಸ್ವಾಮಿ ಚನ್ನಪಟ್ಟಣ ಕ್ಷೇತ್ರದ ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ಕೈ ಮುಖಂಡ್ ಓಟ್ ಹಾಕ್ರಪ್ಪ ಅಂದ್ರು ಚೇಂಜ್ ಆಗುತ್ತೆ ಅಂದ್ರೆ ಒಂದು ವಾರ ಒಂದು ವಾರ ಚನ್ನಪಟ್ಟಣದಲ್ಲಿ ರೌಂಡ್ ಹಾಕ್ಬೇಕು ಕುಮಾರಸ್ವಾಮಿ ರೋಡ್ ಶೋ ಮಾಡಿದ್ರು ನಡೆಯಲ್ಲ ಒಂದು ವಾರ ಚನ್ನಪಟ್ಟಣದಲ್ಲೇ ಕುಮಾರಣ್ಣ ಬೇಡಬಿಟ್ರೆ ಮತ್ತೆ ಹೇಳ್ತಾರೆ ಬಟ್ ಸದ್ಯಕ್ಕೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಸಿಪಿ ಯೋಗೇಶ್ವರ್ ಕುಮಾರಸ್ವಾಮಿ ಅವರಿಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಚನ್ನಪಟ್ಟಣದಲ್ಲಿ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಗಡಿ ರಾಮನಗರದಲ್ಲಿ ಜೆ ಡಿ ಎಸ್ ಕನಕಪುರದಲ್ಲಿ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಬಿಜೆಪಿ ಸಿಪಿ ಯೋಗೇಶ್ವರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವ